प्रणतवान् प्राणिनां प्राणभूतम् प्रणतिभिः प्रीणये पूर्णबोधम्। विजानतामवित्तस्य मध्वस्य जगती गुरोः पूर्वाचार्यमहिष्ठानाम् इयं प्रणतिमालिका। ನಮಗೆ ಮಧ್ವಾಚಾರ್ಯರು ಬಹಳ ಮುಖ್ಯ. ಆ ಮಧ್ವರನ್ನು ಹೇಗೆ ಚಿಂತನೆ ಮಾಡಬೇಕು? ಹೇಗೆ ಚಿಂತನೆ ಮಾಡೋದು? ಅತ್ಯಂತ ಪ್ರಾಚೀನವಾದ ಗ್ರಂಥಗಳಲ್ಲಿ ಆಚಾರ್ಯರನ್ನು ಹೇಗೆ ಹೇಳಿದ್ದಾರೋ ಹಾಗೆ ಆಚಾರ್ಯರ ಸಮಕಾಲೀನರು ತ್ರಿವಿಕ್ರಮ ಪಂಡಿತರು ಆಚಾರ್ಯರು ಕುಳಿತಾಗ ಯಾವ ರೀತಿ ಕಾಣಿಸ್ತಾರೆ ಅನ್ನೋದನ್ನು ಡಿಸ್ಕ್ರಿಪ್ಟಿವ್ ಆಗಿ ಹೇಳಿದ್ದಾರೆ. ಆ ಪದ್ಯದ ಮೂಲಕ ಮಧ್ವರನ್ನು ಚಿಂತನೆ ಮಾಡೋಣ. 15 ಶ್ಲೋಕಗಳ ಪುಟ್ಟ ಕೃತಿ ಪೂರ್ಣಬೋಧ ಸ್ತೋತ್ರ ಅಂತ. ಆಚಾರ್ಯರು ಕುಳಿತಿದ್ದಾರೆ. ಕುಳಿತ ಆಚಾರ್ಯರ ಕಾಲುಗುರಿನಿಂದ ಶುರು ಮಾಡಿಕೊಂಡು ಅವರ ಇಡೀ ಮೈಯ ವರ್ಣನೆ ಇದೆ. ಅದನ್ನು ನಾವು ಅನುಸಂಧಾನ ಮಾಡುವ ಮೂಲಕ ಚಿತ್ತ ಭಿತ್ತಿಯಲ್ಲಿ ಮಧ್ವರನ್ನು ಮೂಡಿಸಿಕೊಳ್ಳೋಣ. ನಳಿನ ಸೌಂದರ್ಯ ಜಿಷ್ಣುಂ ಪದಾಭ್ಯಾಂ ಲಳಿತ ರೂಪಾಂಗುಳಿ ಮಂಗಲಾಭ್ಯಾಂ ದಳಿತ ನೂತ್ನೇಂದು ಮಾನಂ ನಖಾಲ್ಯ ದಳಿತ ಶೋಣೋಪನಾಲೀಕನಾಳ್ಯ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ನಳಿನ ಸೌಂದರ್ಯ ಜಿಷ್ಣುಂ ಪದಾಭ್ಯಾಂ. ಆಚಾರ್ಯರಿಗೆ ನಮಿಸುವಾಗ ಕಾಲಿನ ಹತ್ತಿರ ಮೊದಲ ದೃಷ್ಟಿ ಹೋಗೋದು, ಕಣ್ತೆರೆದ ಕೂಡಲೇ ಆಚಾರ್ಯರ ಅಂಗಾಲು ನಮ್ಮ ಕಣ್ಣಿಗೆ ಬೀಳಬೇಕು. ನಳಿನ ಸೌಂದರ್ಯ ಜಿಷ್ಣುಂ ಪದಾಭ್ಯಾಂ, ತಾವರೆಯ ಕೆಂಪನ್ನು ಮೀರಿರುವಂತಹ ಅಂಗಾಲು. ಅಂಗಾಲಿನಿಂದ ಮೇಲ್ಗಡೆ ಬಂದರೆ ಲಲಿತ ರೂಪಾಂಗುಲಿ ಮಂಗಲಾಭ್ಯಾಂ, ಚಂದದ ಉಗುರುಗಳು ಮತ್ತು ಬೆರಳು. ಆ ಉಗುರು ದಳಿತ ನೂತ್ನೇಂದು ಮಾನಂ ನಖಾಲ್ಯ, ಅರ್ಧಚಂದ್ರಾಕೃತಿಯಲ್ಲಿ ಇದ್ದು ಚಂದ್ರನ ಚಿತ್ರಣವನ್ನು ಮೂಡಿಸ್ತವೆ. 2 ಅಡಿಗಳ 10 ಉಗುರುಗಳು ಉದಯಿಸುವ 10 ಚಂದ್ರನೋ ಎಂಬಂತೆ ಇದೆ. ದಳಿತ ಶೋಣೋಪ ಲಾಳಿ ಕನಾಳ್ಯ, ಆ ಉಗುರು ಕೆಂಪಾಗಿ ಇದೆ. ಉಗುರಿನ ಕೆಂಪು ಸುಗಮ ರಕ್ತ ಸಂಚಾರದ ಸಂಕೇತ. ದೇಹದಲ್ಲಿ ಯಾವ ದೋಷವೂ ಇಲ್ಲ ಅನ್ನೋದು ಉಗುರಿನ ಕೆಂಪಿನಿಂದ ಗೊತ್ತಾಗತ್ತೆ. ಹಾಗೆ ಆಚಾರ್ಯರ ಅಡಿಗಳನ್ನು ನಾವು ನೋಡ್ತೇವೆ. ಈ ತರಹದ ಆಚಾರ್ಯರನ್ನು ನಾನು ನಮಿಸುತ್ತೇನೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ, ಎಲ್ಲ ಜೀವರ ಕ್ರಿಯೆಗಳನ್ನು ನಡೆಸುವ ಪೂರ್ಣಬೋಧಂ ತುಂಬಿದ ಅರಿವಿನ ನನ್ನ ಗುರುಗಳನ್ನು ಪ್ರಣತವಾನ್ ನಮಸ್ಕರಿಸುತ್ತಾ ಪ್ರಣತಿಭಿ ಪ್ರೀಣಯೇ, ನನ್ನ ನಮಸ್ಕಾರಗಳಿಂದ ಅವರನ್ನು ಒಲಿಸುತ್ತೇನೆ. ಅವರ ಅಡಿಗಳು ನಮ್ಮ ಕಣ್ಗಳಿಗೆ ಕಂಡರೆ ಖಂಡಿತವಾಗಿಯೂ ನಮ್ಮ ನಮನಗಳಿಗೆ ಅವರು ಒಲಿತಾರೆ. ಅದಕ್ಕೆ ಅಷ್ಟು ಆತ್ಮವಿಶ್ವಾಸ. ಪ್ರಣತಿಭಿ ಪ್ರೀಣಯೇ. ಅಹಿ ವಿಹಂಗೇಶ ಭೂತೇಶ ಪೂರ್ವೈ
अहमहम पूर्वमित्याप्तचित्तैः मुहुरहुः मांसनेत्रैरदृष्टैः इह समाजुष्टजङ्घाघ्रिरेणुम्। ನಾವು ಆಚಾರ್ಯರನ್ನ ಕಾಣಲು ಬಯಸುತ್ತೇವೆ, ಆಚಾರ್ಯರ ಸಮಕಾಲೀನರು ಆಚಾರ್ಯರನ್ನು ಕಂಡಿದ್ದಾರೆ, ಆಚಾರ್ಯರನ್ನು ಕಂಡರು, ಆದರೆ ಆಚಾರ್ಯರ ಸುತ್ತ ಇರುವ ದೇವತೆಗಳನ್ನು ಕೆಲವರು ಕಾಣಲಿಲ್ಲ. ಅಹಿ ವಿಹಂಗೇಶ ಭೂತೇಶ ಪೂರ್ವೈಹಿ ಶೇಷ ಗರುಡ ಸದಾಶಿವ ಮೊದಲಾದವರು ಉತ್ಕಟತೆಯಿಂದ ಆಚಾರ್ಯರ ಅಡಿದಾವರಗಳ ಧೂಳನ್ನು ತಲೆಯ ಮೇಲೆ ಹಾಕ್ಕೊಳ್ತಾ ಇದ್ದರು. ಅವತ್ತಿನ ಜನರಿಗೆ ಯಾರಿಗೆ ದಿವ್ಯ ದೃಷ್ಟಿ ಇತ್ತೋ ಅವರಿಗೆ ಕಂಡಿತ್ತು, ಯಾರಿಗೆ ಇಲ್ಲಿಲ್ವೋ ಅವರಿಗೆ ಕಂಡಿರಲಿಲ್ಲ. ಮುಹುರಹೋ ಮಾಂಸನೇತ್ರೈರದೃಷ್ಟೈಹಿ, ಮಾಂಸನೇತ್ರೈಹಿ ಅದೃಷ್ಟೈಹಿ, ಮಾಂಸಲವಾದ ಕಣ್ಣಿಗೆ ಕಾಣದ ದೇವತೆಗಳು ಆಚಾರ್ಯರ ಅಡಿದಾವರಗಳ ಧೂಳನ್ನು ತಲೆಯ ಮೇಲೆ ಹೊತ್ತಿದ್ದರು. ಅಂತಹ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ, ಎಲ್ಲ ಜೀವರಿಗೆ ಉಸಿರಾಗಿ ನಿಂತಿರುವ ಅರಿವಿನಿಂದ ತುಂಬಿರುವ ನನ್ನ ಗುರುಗಳನ್ನು ಬಾಗಿ ಒಲಿಸುತ್ತೇನೆ. ಕೂತಿರುವಾಗ ಮೊದಲು ಕಾಲು ಕಾಣುತ್ತೆ, ಆಮೇಲೆ ತೊಡೆ ಕಾಣುತ್ತೆ, ಆ ತೊಡೆಯ ಮೇಲೆ ಒಂದು ಬಟ್ಟೆ ಇದೆ, ಅದರ ಜೊತೆಗೂಡಿದ ತೊಡೆಯನ್ನು ನೆನಪಿಸಿಕೊಳ್ಳಬೇಕು. ಕನಯಮಾನಂ ದಧಾನಂ ಪ್ರಕಾಶೈಃ ಕನಕ ಕೌಶೇಯಮಾಶಾವಕಾಶಂ ಜನಮನೋಹಾರಿ ವೃತ್ತೋರು ಕಾಂತ್ಯ ಜನಿತ ಸಂಪರ್ಕ ಸಂಪದ್ವಿಶೇಷಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ. ಕನಯಮಾನಂ ದಧಾನಂ ಪ್ರಕಾಶೈಃ ಕನಕ ಕೌಶೇಯಂ ಆಶಾವಕಾಶಂ. ಆಚಾರ್ಯರು ರೇಷ್ಮೆಯ ಮಡಿಯನ್ನು ಹುಟ್ಟಿದ್ದಾರೆ. ಕನಕ ಕೌಶೇಯಂ, ಅವರು ಸುತ್ತಲಿರುವ ಜಾಗವನ್ನು ಚಂದ ಕಾಣುವಂತೆ ಮಾಡಿದ್ದಾರೆ. ಆಶಾವಕಾಶಂ ಪ್ರಕಾಶೈಃ ಕನಯಮಾನಂ, ಕನಿ ದೀಪ್ತವು ಅಂತ ಧಾತು. ಆಚಾರ್ಯರ ಮೈ ಇರುವುದರಿಂದ ಸುತ್ತಲಿನ ಜಾಗ ಚಂದ ಕಾಣ್ತಾ ಇದೆ. ಆ ತೊಡೆಯನ್ನೇ ನೋಡ್ತಾ ಇರುವಾಗ ನೋಡುವ ಅಂತ ಅನ್ನಿಸುತ್ತೆ. ಜನಮನೋಹಾರಿ ವೃತ್ತೋರು ಕಾಂತ್ಯ ಜನಿತ ಸಂಪರ್ಕ ಸಂಪದ್ವಿಶೇಷಂ, ಜನರೆಲ್ಲ ಒಪ್ಪುವಂತಹ ಉರುಟಾದ ತೊಡೆ, ಅದನ್ನು ನೋಡ್ತಾ ಇದ್ದರೆ ಬೇರೆ ಕಡೆಗೆ ಕಣ್ಣಾಯಿಸುವ ಮನಸ್ಸೇ ಆಗೋದಿಲ್ಲ. ಜನ ಮನೋಹಾರಿ ವೃತ್ತೋರು ಕಾಂತ್ಯ ಜನಿತ ಸಂಪರ್ಕ ಸಂಪದ್ವಿಶೇಷಂ, ಅದರಿಂದ ಬಟ್ಟೆಯೇ ಚಂದ ಕಾಣ್ತಾ ಇದೆ. ಬಟ್ಟೆಯಿಂದ ಆಚಾರ್ಯರೆಲ್ಲ ಚಂದ ಕಾಣ್ತಾ ಇರೋದು ಯಾಕೆ? ಆಚಾರ್ಯರು ದೇವರನ್ನು ಹಾಗೆ ಉಪಾಸನೆ ಮಾಡಿದ್ದಾರೆ. ಭಾಸ್ವತ್ಕೌಸ್ತುಭಭಾಸಕಂ ಅಂತಾರೆ, ದೇವರ ಕೊರಳನ್ನು ನೆನೆಯುತ್ತೇನೆ. ಕೌಸ್ತುಭವೆಂಬ ಒಡವೆಗೂ ಕೂಡ ಬೆಳಗುವ ಅವಕಾಶ ಕೊಟ್ಟವನನ್ನು ನೆನೆಯುತ್ತೇನೆ ಅಂತ ಆಚಾರ್ಯರು ಹೇಳ್ತಾರೆ. ಆ ಉಪಾಸನೆ ಮಾಡಿದ್ದರ ಫಲದಿಂದ ಆಚಾರ್ಯರಿಂದ ಬಟ್ಟೆಗೆ ಶೋಭೆ, ಬಟ್ಟೆಯಿಂದ ಆಚಾರ್ಯರಿಗೆ ಶೋಭೆ ಅಲ್ಲ. ಆ ತರಹದ ಮುಖದಲ್ಲಿ ನಿಂತು ಉಸಿರಾಡಿಸುವ ದೈವವನ್ನು ನೆನೆಯುತ್ತೇನೆ, ಅರಿವಿನಿಂದ ತುಂಬಿರುವ ನಮ್ಮ ಗುರುಗಳನ್ನು ಪ್ರಣತಿಭಿಪ್ರಿಣಯೇ ಬಾಗಿ ಒಲಿಸುತ್ತೇನೆ.
परदुरारोहमारोहयेद्यं पुरुषकांड प्रकांडो निजांकं निरवधिस्नेह संदोहमंद स्फुरितहासावलोकेन साकं। आचार्यर ಅಡಿಯಿಂದ ಮೇಲ್ಗಡೆ ನೋಡಿದಾಗ ನಮಗೆ ಕಾಣೋದು ಆಚಾರ್ಯರ ಆಕೂತ ಭಂಗಿ. ಆಚಾರ್ಯರು ಎಲ್ಲಿ ಕುಳಿತಿದ್ದಾರೆ? ಕೇವಲ ಇಲ್ಲ ಕುಳಿತಿದ್ದು, ಅವರು ಪೀಠದ ಮೇಲೆ ಅಲ್ಲ. ಆಚಾರ್ಯರು ಪರದುರಾರೋಹಂ ಆರೋಹಯೇತ್, ಯಾರಿಗೂ ಸಿಲುಕದ ತನ್ನ ತೊಡೆಯ ಮೇಲೆ ದೇವರು ಕೂಡಿಸಿಕೊಂಡಿದ್ದಾನೆ, ಬಲತೊಡೆಯ ಮೇಲೆ. ಅಂತಹ ಆಚಾರ್ಯರ ಇಡೀ ಕುಳಿತ ಭಂಗಿಯನ್ನು ನಾವು ಇಂದು ನೋಡ್ತಾ ಮಾಗಿದ್ದೇವೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ, ಎಲ್ಲ ಜೀವರಿಗೆ ಉಸಿರಾಡಿಸುವ ದೈವ, ಅರಿವಿನಿಂದ ತುಂಬಿರುವ ಮಧ್ವರನ್ನು ನಮಸ್ಕರಿಸುತ್ತೇನೆ, ಬಾಗಿ ಅವರನ್ನು ಒಲಿಸುತ್ತೇನೆ. ಹೀಗೆ ಆಚಾರ್ಯರ ಇಡೀ ಕುಳಿತ ಭಂಗಿಯನ್ನು ಕಣ್ತುಂಬಿಕೊಂಡು ಮೇಲ್ಗಡೆ ಬಂದಾಗ ಕಾಣೋದು ಆಚಾರ್ಯರ ಹೊಕ್ಕಳು. ಸುವಲಿಭಂ ಭದ್ರ ಗಂಭೀರ ನಾಭಿಂ ಶಿವಮುದಾರೋದರಂ ಮಂಜು ಮಧ್ಯಂ ಸುವಿಪಲೋರು ಸ್ಥಳಂ ಮಾನಯಂತೆ ಕವಿಜನಾಯಸ್ಯ ಸಂದೇಹ ದೇಹಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ ಸುವಲಿಭಂ. ಆಚಾರ್ಯರು ಹೊಕ್ಕಳನ್ನು ನೋಡಬೇಕು. ಚೆನ್ನಾಗಿರುವ ಮೂರು ಗೆರೆ ಅಲ್ಲಿದೆ. ಭದ್ರ ಗಂಭೀರ ನಾಭಿಂ, ನೆನೆದವರಿಗೆ ಸುಖ ಕೊಡುವ ಆಳವಾದ ಹೊಕ್ಕಳು. ಶಿವಂ ಮಂಗಳ ನೆನೆದರೆ, ಉದಾರೋದರಂ ಉತ್ಕೃಷ್ಟವಾದ ಹೊಟ್ಟೆ, ಮಂಜು ಮಧ್ಯಂ ಚಂದದ ನಡುವಣ ಭಾಗ, ಸುವಿಪಲೋರು ಸ್ಥಲಂ ಮಾನಯಂತೆ ಅಲ್ಲಿಂದ ಮೇಲ್ಗಡೆ ಹೋದರೆ ಅಗಲವಾದ ಎದೆ, ಬಡನಡು ಹರವಾದ ಎದೆ. ಆ ತರಹ ಸುವಿಪಲೋರು ಸ್ಥಲಂ ಮಾನಯಂತೆ ಕವಿಜನಾಯಸ್ಯ ಸಂದೇಹ ದೇಹಂ, ಎಲ್ಲ ಜ್ಞಾನಿಗಳು ಕೂಡ, ಎಲ್ಲ ಲಕ್ಷಣ ಶಾಸ್ತ್ರಜ್ಞರಾದ ಜಾಣರು ಇದ್ರೆ ಹೀಗಿರಬೇಕು ಅಂತ ಕೊಂಡಾಡುವ ಆಚಾರ್ಯರ ಹೊಟ್ಟೆಯನ್ನು ನೋಡಿ ನಾವು ತಣಿದಿದ್ದೇವೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ, ಹೀಗೆ ಎಲ್ಲ ಜೀವರಿಗೂ ಉಸಿರಾಡಿಸುವ ದೈವ ಆ ಮುಖ್ಯಪ್ರಾಣ, ಅರಿವಿನಿಂದ ತುಂಬಿ ಪೂರ್ಣ ಪ್ರಜ್ಞನಾಗಿ ಬಂದಿದ್ದಾನೆ, ಅವನನ್ನು ಬಾಗಿ ಒಲಿಸುತ್ತೇವೆ. ಸೌಂದರ್ಯ ಮತ್ತು ಲಕ್ಷಣಭರಿತವಾದ ಸೌಂದರ್ಯ ಎರಡಿದೆ. ಆಚಾರ್ಯರು ಸೌಂದರ್ಯ ಮೀಮಾಂಸೆಗೆ ಹೊಸ ಆಯಾಮವನ್ನು ಕೊಟ್ಟವರು. ಆಚಾರ್ಯರೇ ಮೊದಲು ಹೇಳಿದ್ದು ತತ್ವಶಾಸ್ತ್ರಗಳಲ್ಲಿ. ರೂಪ ಅನ್ನೋದು ಲಕ್ಷಣದ ಜೊತೆಗಿರಬೇಕಾಗಿಲ್ಲ. ಕೆಲವೊಮ್ಮೆ ಕೇವಲ ರೂಪ ಇರುತ್ತೆ, ಲಕ್ಷಣ ಇರಬೇಕು ಅಂತಿಲ್ಲ. ಆಸುರೀಣಾಂ ವರಾದೇಸ್ತು ರೂಪ ಮಾತ್ರಂ ಭವಿಷ್ಯತಿ ಎಂದರು. ಅಸುರ ಸ್ವಭಾವದವರಿಗೂ ಚಂದದ ರೂಪ ಇರಬಹುದು, ಕಣ್ಣು ಸೆಳೆಯುವಂತಹ ರೂಪ. ವಯಸ್ಸಿನ ಪ್ರಭಾವದಿಂದಲೋ ಅಥವಾ ಔಷಧ ಪ್ರಭಾವದಿಂದಲೋ ಬೇರೆ ಬೇರೆಗಳಿಂದ, ಆದರೆ ಲಕ್ಷಣಭರಿತವಾದ ರೂಪ ಅಂತ ಒಂದಿರುತ್ತೆ, ಅದು ದೇವತಾ ಸ್ತ್ರೀಯರಿಗೆ ಮತ್ತು ದೇವತೆಗಳಿಗೆ. ಈ ಲಕ್ಷಣಭರಿತವಾದ ರೂಪ ಗುಣಗಳನ್ನು ಪ್ರತಿನಿಧಿಸುತ್ತವೆ. ಅದರಿಂದಾಗಿ ನೀವು ಆ ಅದ್ಭುತವಾದ ರೂಪವನ್ನು ನೋಡಿದಾಗ ಅಥವಾ ಚಿಂತನೆ ಮಾಡುವಾಗ
ಅವರ ಆ ಗುಣ ನಮ್ಮ ಮನಸ್ಸಿಗೆ ಬರಬೇಕು. ಆ ತರಹದ ಆಚಾರ್ಯರ ಫಿಸಿಕಲ್ ಫೀಚರ್ ಅದನ್ನು ನೆನಪಿಸಿಕೊಳ್ಳಬೇಕು. ವಿಕಟ ಸುಸ್ತಂಭ ಸಂಭಾವನೀಯಂ ಪ್ರಕಟಮಂ ಭೋಜನಾಭೋಪಭಾಜ ವಿಕಟ ವಿದ್ಯಾವಿಲಾಸಾಂಗಣಂ ಧೀ ಸ್ಫಟಿಕವತನ್ಮಂಟಪಂ ಯಸ್ಯ ರಮ್ಯಂ. ಆಚಾರ್ಯರ ಎದೆಯನ್ನು ನಾವು ನೆನೆಯಬೇಕು. ಎದೆ ಅನ್ನೋದಕ್ಕಿಂತ ಇಡೀ ಆಚಾರ್ಯರನ್ನು, ಅವರು ಕುಳಿತ ಭಂಗಿಯನ್ನು. ಉದ್ದ ಉದ್ದವಾದ ಕಂಬಗಳಿರುವ ಚಂದದ ನಾಟ್ಯರಂಗ ಸ್ಥಳದಲ್ಲಿ ನರ್ತಕಿಯೊಬ್ಬಳು ಹೇಗೆ ಆನಂದದಿಂದ ನರ್ತಿಸುತ್ತಾಳೋ ಹಾಗೆ ವಿಕಟ ವಿದ್ಯಾವಿಲಾಸಾಂಗಣಂ ಧೀ, ವಿದ್ಯೆಯ ವಿದ್ಯಾದೇವತೆಯ ನಟನೆಯ ರಂಗಸ್ಥಳ ಆಚಾರ್ಯರ ಮೈ. ಆಚಾರ್ಯರ ದೇಹ ಅಂತ ಹೇಳಿದರೆ ವಿದ್ಯಾದೇವತೆಯ ನರ್ತನ ರಂಗಸ್ಥಳ. ಸ್ವೇಚ್ಛೆಯಾಗಿ ಕುಣಿತಾಳೆ, ಥರಥರದ ಆಯಾಮಗಳನ್ನು ಅವಳು ತೋರಿಸ್ತಾ ಇರ್ತಾಳೆ. ಆಚಾರ್ಯರ ಮೂಲಕ ಅದು ಅಭಿವ್ಯಕ್ತ ಆಗತ್ತೆ. ಆ ತರಹದ ಆಚಾರ್ಯರ ಇಡೀ ದೇಹವನ್ನು ನಾವು ನೆನೆಯುತ್ತೇವೆ. ಅಲ್ಲ, ನಾಟ್ಯ ರಂಗದಲ್ಲಿ ಕಂಬಗಳು ಕಟ್ಟಡವನ್ನು ನಿಲ್ಲಿಸಲಿಕ್ಕಾಗಿ ಇರತಕ್ಕಂಥದ್ದು. ಆಚಾರ್ಯರ ಮೈ ನಾಟ್ಯರಂಗಸ್ಥಳ ಅಂತಂದ್ರಿ. ಕಂಬ ಯಾವುದು? ವಿಷಯ ನಿಗ್ರಹವೇ ಕಂಬ ಅಂತಾರೆ. ಇಂದ್ರಿಯ ನಿಗ್ರಹ ಇದೆಯಲ್ಲ, ಅದೇ ಸ್ತಂಭ. ಇಂದ್ರಿಯ ನಿಗ್ರಹವೆಂಬ ಕಂಬಗಳನ್ನು ಹೊಂದಿರುವ ವಿದ್ಯೆಯ ನರ್ತನದ ಅಂಗಣ ಆಚಾರ್ಯರು. ಇಂತಹ ಆಚಾರ್ಯರನ್ನು ನಾವು ನೆನೆಯುತ್ತೇವೆ. ಪ್ರಣತವಾನ್ ನಮಸ್ಕರಿಸುತ್ತೇನೆ, ಪ್ರಾಣಿನಾಂ ಪ್ರಾಣಭೂತಂ, ಎಲ್ಲ ಜೀವರಿಗೆ ಉಸಿರಿನ ದೈವವಾಗಿರುವ ಆಚಾರ್ಯರನ್ನು ಬಾಗಿ ನಮಿಸುತ್ತೇನೆ, ನಾನು ಬಾಗಿ ಅವರನ್ನು ಒಲಿಸುತ್ತೇನೆ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಳಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತಿ ಆಲಪಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ. ಹೀಗೆ ಎದೆಯ ತನಕ ಬಂದು ನಮ್ಮ ದೃಷ್ಟಿ ಆಚಾರ್ಯರ ಭುಜದತ್ತ ಸಾಗಬೇಕು, ಅಥವಾ ಮನದಲ್ಲಿ ಆಚಾರ್ಯರ ಭುಜವನ್ನು ನೆನೆಯಬೇಕು. ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ, ಚಂದದ ಹಾವಿನ ಮೈಯಂತೆ ಉರುಟಾದ ಉದ್ದವಾದ ಲಕ್ಷಣಾಢ್ಯಂ, ಎಲ್ಲ ಲಕ್ಷಣಗಳಿಂದ ಕೂಡಿರುವ ದಕ್ಷಿಣಂ ನಿಜಭುಜಂ, ತನ್ನ ಬಲಗೈಯನ್ನು ಎತ್ತಿ ಲಳಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ, ಚಂದದ ಕೈ, ಜ್ಞಾನಮುದ್ರೆಯನ್ನು ತೋರಿಸುವಂತಹ ಕೈ. ಈಗ ತಂತ್ರಶಾಸ್ತ್ರದಲ್ಲಿ ಜ್ಞಾನಂ ಚರಂಚರಧತಂ ಅಂತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ಲೋಕ ಇದು. ಆದರೆ ಜ್ಞಾನಂ ಅಭಯಂ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಜ್ಞಾನ ಅಂದರೆ ಜ್ಞಾನ ಹೇಗೆ ಧರಿಸೋದು? ಅದು ಅಮೂರ್ತ, ಮುದ್ರೆ ಅಂತ ಅರ್ಥ. ಹಾಗೆ ಪುಸ್ತಕ ಅಂತಂದರೂ ಪುಸ್ತಕ ಮುದ್ರೆ ಅಂತ ಅರ್ಥ. ಆ ತರಹದ ಉದ್ರಿಕ್ತ ವಿಜ್ಞಾನ ಮುದ್ರಂ, ಅರಿವಿನ ಮುದ್ರೆಯನ್ನು ಹಿಡಿದಿರುವ ಲಳಿತಂ, ಅತ್ಯಂತ ಚಲುವಾದ ಆಚಾರ್ಯರ ಭುಜವನ್ನು ನೆನೆಯಬೇಕು. ಅದರ ಅಭಿಪ್ರಾಯ ಏನು? ಆ ಮುದ್ರೆಯನ್ನು ತೋರಿಸ್ತಾ ಆಚಾರ್ಯರು ಹೇಳ್ತಾ ಇದ್ದಾರೆ, ಭಜ ಭಜ ಅನಂತಮಿತಿ ಆಲಪಂತಂ. ದೇವರನ್ನು ಭಜಿಸಿರಿ, ದೇವರನ್ನು ಭಜಿಸಿರಿ ಎಂದು
ಹೇಳ್ತಾ ಇರುವಂತಹ ಆಚಾರ್ಯರನ್ನು ನಾನು ನಮಸ್ಕರಿಸ್ತೇನೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ. ಈ ತರಹದ ಉಸಿರಿನ ದೈವ, ಅರಿವಿನಿಂದ ತುಂಬಿರುವ ಆಚಾರ್ಯರನ್ನು ನಮಿಸಿ ಬಾಗಿ ಒಲಿಸುತ್ತೇನೆ ಅಂತ ಹೇಳಿ ಆಚಾರ್ಯರನ್ನು ನೇರವಾಗಿ ನೋಡಿದ ಮಹಾನುಭಾವರು ಆಚಾರ್ಯರನ್ನು ವರ್ಣಿಸ್ತಾ ಇದ್ದಾರೆ. ಆಚಾರ್ಯರು ಅರಿವಿನ ಮುದ್ರೆಯನ್ನು ಹಿಡಿದಿದ್ದಾರೆ, ಇನ್ನೊಂದು ಕೈಯಲ್ಲಿ ಏನು ಹಿಡಿದಿದ್ದಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯನ್ನು ಪ್ರಾಯೋಜಿಸಿದವರು ಜಿ ಎನ್ ಕೃಷ್ಣಮೂರ್ತಿ ಅವರು, ಅವರಿಗೆ ಆಚಾರ್ಯರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥಿಸೋಣ. ಕೃಷ್ಣಾರ್ಪಣಮಸ್ತು.